ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಫ್ಯಾಷನ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಬಿಂದಾಸ್ ಆಗಿರ್ತಕ್ಕಂಥ ಭಾವಿಸ್ತಾ, ನಾನು ಕೂಡ ಸಿಕ್ಕಾಪಟ್ಟೆ ಬಿಂದಾಸ್ ಆಗಿದೆ ಗೈಸ್. ಗೈಸ್, ಇವತ್ತಿನ ಒಂದು ಟಾಪಿಕ್ ಬಂದು ನಮ್ಮ ಜಿಗ್ಜಾಗ್ ಬಶೀರ್ ಮೇಲೇ ಆಗಿರುತ್ತೆ. ಅಂತಂದರೆ ತುಂಬ ಜನ ಕ್ವಶನ್ ಮಾಡಿದ್ದೀರಾ, ಅಂದರೆ ಕಮೆಂಟ್ಸ್ ಮಾಡಿದ್ದೀರಾ, ನಮ್ಮ ಬಳಿ ಬ್ರೇಕ್ ಪೆಡಲ್ ಇಲ್ಲ, ಅಂದರೆ 0 to 5 ಏನು ಬ್ಯಾಲೆನ್ಸ್ ಮಾಡ್ತೀವಿ ಆ ಒಂದು ಪೆಡಲ್ ಇಲ್ಲ, ಹಾಗೆಯೇ ಮೋಟರ್ ಕೂಡ ನಾವು ಸೆಟ್ ಮಾಡಿಸ್ಕೊಂಡಿಲ್ಲ. ಆಗಿರುವಾಗ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದಾ? ನಮ್ಮ ಬಳಿ ಜಿಗ್ಜಾಗ್ ಮಷೀನ್ ಇದೆ, ಅಂತೆಯವರು ಎಂಬ್ರಾಯ್ಡ್ರಿ ಮಾಡ್ಕೋಬಹುದಾ, ಹಾಗೆನೆ ಕಾಲಲ್ ತೊಳೆದು ಅನ್ನುವಂತಹ ಒಂದು ಕ್ವಶನ್ ತುಂಬಾ ಜನದಲ್ಲಿ ಬಂದಿದೆ ನನಗೆ. ಓಕೆ, ಫೈನಲಿ ಇದನ್ನ ಕೂಡ ತೋರಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ರಾಲ್ಸನ್ ಮಷೀನ್ ಬಂದು ಅದರಲ್ಲಿ ಆಗೋದಿಲ್ಲ ಅಂತಂದ್ರೆ ನಮಗೆ ಏನಾಗುತ್ತೆ, ಡೈರೆಕ್ಟ್ ಮೋಟರ್ಗೆ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಕರೆಂಟ್ ಇಲ್ದಿರಾ ನಾವು ರಾಲ್ಸನ್ ಮಷೀನ್ ಅಲ್ಲಿ ಒಂದು ಎಂಬ್ರಾಯ್ಡ್ರಿನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಪೆಡಲ್ ಇದು, ಅಂದ್ರೆ ಇದಕ್ಕೆ ಬೆಲ್ಟ್ ಹಾಕೋಬಹುದು, ನಾವು ಜಿಗ್ಜಾಗ್ ಮಷೀನ್ಗೆ ಬೆಲ್ಟ್ ಹಾಕೊಂಡು ಮಾಡ್ಬೋದು, ಬಟ್ ರಾಲ್ಸನ್ ಮಷೀನ್ಗೆ ಬೆಲ್ಟ್ ಹಾಕುವಂತ ಆಪ್ಷನ್ ಕೊಟ್ಟಿರೋದಿಲ್ಲ. ಹಾಗಾಗಿ ಇದು ರಾಲ್ಸನ್ ಮಷೀನ್ಗೆ ಅನ್ವಯಿಸೋದಿಲ್ಲ, ಮೊದಲೇ ಹೇಳ್ಬಿಡ್ತೀನಿ ಮತ್ತೆ ಕೇಳ್ತೀರಾ. ಆ ಜಿಗ್ಜಾಗ್ ಮಷೀನ್ ಏನಾದರೂ ಇತ್ತು ಅಂದರೆ ಯಾವುದೇ ಕಂಪ್ನಿ ಆಗಲಿ ಜಿಗ್ಜಾಗ್ ಮಷೀನ್ ಹೋಗಿರ್ಬೇಕು. ಓಕೆನಾ, ನಿಮ್ಗೆ ನಾನು 0 to 5 ಒಂದು ಪಾರ್ಟ್ಸ್ ಏನು ತೋರಿಸ್ತಾ ಇದ್ದೀನಿ ಅದು ಮೇನ್ ಆಗಿ ಆಗಿರ್ಬೇಕು ನಿಮ್ಮ ಮಷೀನಲ್ಲಿ. ಓಕೆನಾ, ಮತ್ತೆ ತುಂಬ ಜನ ಬಂದು ಉಷಾ ಜೆರೋಮಿ ಮಷೀನ್ ರೀತಿದೆ, ಬ್ರದರ್ಸ್ ಕಂಪ್ನಿದು ಅದೆಲ್ಲ ತೋಗಿ ಕೇಳ್ತಾ ಇರ್ತೀರಾ, ಬಟ್ ಅದರಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡೋದಕ್ಕಾಗಲ್ಲ. ಮಾಡ್ಕೋಬೋದು ಬಟ್ ಸಿಂಪಲಾಗಿ ಮಾಡ್ಕೋಬೋದು ಅಷ್ಟೇ. ಇದರಲ್ಲಿ ನಾನು ಏನು ತೋರಿಸ್ತಾ ಇರ್ತೀನಿ ಮಷೀನಲ್ಲಿ ಆ ರೀತಿ ಎಲ್ಲ ಎಂಬ್ರಾಯ್ಡ್ರಿ ಅದರಲ್ಲಿ ಮಾಡೋದಕ್ಕಾಗಲ್ಲ. ಅದರದೇ ಆದಂತಹ ಒಂದು ವಿಡಿಯೋನೇ ಮಾಡಿದ್ದೀನಿ, ಹೋಗಿ ನೋಡಿ, ನನ್ನ ಚಾನಲ್ನಲ್ಲಿ ಇದೆ. ಜೊತೆಗೆ ಇವಾಗ ನಾನು ತೋರಿಸ್ಕೊಡೋದಕ್ಕೆ ಬಂದಿರೋದು ಜಿಗ್ಜಾಗ್ ಮಷೀನಲ್ಲಿ ಯಾವ ರೀತಿ ನಾವು ಮೋಟರ್ ಇಲ್ದಿರಾ, ಹಾಗೆ ಬ್ರೇಕ್ ಪೆಡಲ್ ಒಂದು ಬ್ಯಾಲೆನ್ಸ್ ಪೆಡಲ್ ಇಲ್ದಿರಾ ಯಾವ ರೀತಿ ಮಾಡ್ಬೋದು ಎಂಬ್ರಾಯ್ಡ್ರಿನ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಈಸಿ ಆಗುತ್ತೆ ಅದನ್ನು ಕೂಡ. ಸ್ವಲ್ಪ ದಿನ ಮಟ್ಟಿಗೆ ಅಂದರೆ ನೀವು ರೆಡಿ ಮಾಡಿಸ್ಕೊಳ್ಳೋವರೆಗೂ ಕೂಡ ಬೇಕಂದರೆ ಸ್ವಲ್ಪ ಜನಕ್ಕೆ ಅಂದರೆ ನಮ್ಮ ಒಂದಷ್ಟು ಜನಕ್ಕೆ ಕುತೂಹಲ ಜಾಸ್ತಿ ಇರುತ್ತೆ, ಅಂದರೆ ಕಾತುರತೆ ಇರೋದು ಜಾಸ್ತಿ ಇರುತ್ತೆ. ಇಲ್ಲ, ನಾನು ಎಂಬ್ರಾಯ್ಡ್ರಿ ಮಾಡಿಬಿಡ್ಬೇಕು, ನಾನು ಅವ್ರು ಬಂದು ಫಿಟ್ ಮಾಡ್ಕೊಡೋವರೆಗೂ ನಾನು ವೆಯ್ಟ್ ಮಾಡೋದಕ್ಕಾಗಲ್ಲ, ನಾನು ಕಲ್ತು ಬಿಡಬೇಕು ಅನ್ನೋಂಥ ಒಂದು ಕಾತುರತೆ ಇರುತ್ತೆ. ಹಾಗಾಗಿ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದು ವಿಚಾರ ಗೊತ್ತಾ ನಿಮಗೆ, ನಾನು ತುಂಬ ಸಲ ಹೇಳ್ಕೊಂಡಿದ್ದೀನಿ, ನಾನು ಕೂಡ ಅದೇ ರೀತಿ ಕಲ್ತ್ಕೊಂಡಿದ್ದು ಅಂತಂದರೆ, ನನಗೆ ನಾನು ಕ್ಲಾಸ್ಗೆ ಹೋಗ್ತಾ ಇದ್ನಲ್ಲ ಅಲ್ಲಿ ಬಂದು ಮೋಟರ್ ಇರಲಿಲ್ಲ. ಓಕೆನಾ, ಒಂದು ಬ್ಯಾಲೆನ್ಸ್ ಪೆಡಲ್ ಏನಿದೆ ಅದು ಕೂಡ ಇರಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಮೇ ಬಿ ಅದೇ ರೀತಿ ಎಂಬ್ರಾಯ್ಡ್ರಿ ಮಾಡೋದೇನೋ ಅನ್ನೋ ಅಷ್ಟೇ ಗೊತ್ತಿತ್ತು ನನಗೆ. ಅಂತಂದರೆ ಮೇ ಬಿ ಇದೇ ರೀತಿ ಎಂಬ್ರಾಯ್ಡ್ರಿ ಮಾಡಬೇಕೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಅಂದರೆ ನನಗೆ ಗೊತ್ತಿರಲಿಲ್ಲ, ಮೋಟರ್ ಬಂದರೆ ಮೋಟರ್ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಬ್ಯಾಲೆನ್ಸ್ ಪೆಡಲ್ ಬರುತ್ತೆ ಅಲ್ಲಿ ಅಂತ ಗೊತ್ತಿರಲಿಲ್ಲ. ಮೋಟರ್ ಹಾಕ್ಸ್ಕೋತೀನಿ ನಾನು, ಕೈಯಲ್ಲೇ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋತೀನಿ ಅನ್ನೋದಷ್ಟು ಗೊತ್ತಿತ್ತು ನನಗೆ. ಆಮೇಲೆ ನನ್ನ ಮಷೀನ್ನ ಫಿಟ್ ಮಾಡಿಸ್ಕೊಂಡ್ಮೇಲೆ ನಮ್ಮ ಮೆಕ್ಯಾನಿಕ್ ಎಲ್ಲ ಫಿಟ್ ಮಾಡಿಕೊಟ್ಮೇಲೆ ಗೊತ್ತಾಗಿದ್ದು ನನಗೆ, ಓಕೆ ಬ್ರೇಕ್ ಪೆಡಲ್ ಅಂದರೆ ಬ್ಯಾಲೆನ್ಸ್ ಪೆಡಲ್ ಕೂಡ ಕೊಡ್ತಾರೆ, ಅದನ್ನು ನಾವು ಕಾಲಿಂದನೇ ಬ್ಯಾಲೆನ್ಸ್ ಮಾಡಬೇಕು, ಈ ಕೈ ನಮಗೆ ಫ್ರೀ ಆಗುತ್ತೆ, ಆರಾಮಾಗಿ ಎರಡು ಕೈಯಿಂದ ನಾವು ಫ್ರೇಮ್ನ ಇಟ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ. ನಾನು ಕೈಯಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಒಂದೇ ಕೈಯಲ್ಲಿ ಫ್ರೇಮ್ನ ತಿರುಗಿಸ್ಬೇಕಾಗುತ್ತೆ. ಒಂದು ಕೈಯಲ್ಲಿ ಏನು ಮಾಡ್ತೀವಿ, 0 to 5 ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ, ಒಂದೇ ಕೈಯಲ್ಲಿ ನಾವು ಫ್ರೇಮ್ನ ಇಟ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತೀವಿ. ನಾನು ಅದಕ್ಕೆ ಸೆಟ್ ಆಗಿಬಿಟ್ಟಿದೆ. ಮತ್ತೆ ಇದಕ್ಕೆ ಬಂದು ಮಂಡಿಲಿ ನಾವು ಒಂದು 0 to 5 ಬ್ಯಾಲೆನ್ಸ್ ಮಾಡಿಕೊಂಡು ಅದಕ್ಕೆ ಮತ್ತೆ ಇನ್ನೊಂದು ಒಂದು ವಾರ ಟೈಮ್ ತೊಗೊಳ್ತು, ಅದಕ್ಕೆ ಬ್ಯಾಲೆನ್ಸ್ ಅಂದರೆ ಅದಕ್ಕೆ ಸೆಟ್ ಆಗೋದಕ್ಕೆ ಒಂದು ವಾರ ಟೈಮ್ ತೊಗೊಳ್ತು ನನಗೆ. ಒಟ್ಟಾರೆ ಯಾರ ಹತ್ರ ಬ್ಯಾಲೆನ್ಸ್ ಪೆಡಲ್ ಇರಲ್ಲ, ಯಾರ ಹತ್ರ ಮೋಟರ್ ಇರಲ್ಲ, ಅವ್ರಿಗೆ ತುಂಬಾ ಯೂಸ್ ಆಗುವಂತಹ ವಿಡಿಯೋಸ್ ಇದು. ಹಾಗಿದ್ರೆ ಬನ್ನಿ, ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೀಟಾಗಿ ತೋರಿಸ್ಕೊಡ್ತೀನಿ. ಪ್ರಾಕ್ಟೀಸ್ ಮಾಡಿ, ಇದರಲ್ಲೂ ಪ್ರಾಕ್ಟೀಸ್ ಮಾಡಿದ್ರೆ ತಪ್ಪೇನಿಲ್ಲ. ಪ್ರಾಕ್ಟೀಸ್ ಮಾಡಿ ನೀವು ಮೋಟರು ಪೆಡಲ್ ಎಲ್ಲ ಸೆಟ್ ಮಾಡಿಸ್ಕೊಳ್ಳೋರ್ಗು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ ಅದರಲ್ಲೂ ಮಾಡ್ಬೋದು. ನಾನು ತುಂಬ ಡಿಸೈನ್ಸ್ ಇವಾಗ ನಾನು ಫೈಲ್ ಏನು ತೋರಿಸ್ದೆ ಆ ಫೈಲಲ್ಲಿ ಇರುವಂತಹ ಡಿಸೈನ್ಸ್ ಎಲ್ಲ ನಾನು ಈ ರೀತಿ ಕೈಯಲ್ಲಿ ಇಟ್ಕೊಂಡೆ, ಬ್ಯಾಲೆನ್ಸ್ ಮಾಡಿ ಒಂದೇ ಕೈಯಲ್ಲಿ ಮಾಡುವಂಥ ಡಿಸೈನ್ ಫೈಲ್ಸಲ್ಲಿ ಏನು ನೋಡಿದ್ದೀರಾ ಅಂದರೆ ಫೈಲ್ಸ್ ವೀಡಿಯೋ ಕೂಡ ನಾನು ಹಾಕಿದ್ದೀನಿ. ನಾನು ಕಲಿಯುವಾಗ ಏನೇನೆಲ್ಲ ಫೈಲ್ ಮಾಡಿದೆ ಅಂತ ಹೇಳಿ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇದೆ, ಹೋಗಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿ ಇರುವಂತಹ ಅಷ್ಟು ಡಿಸೈನ್ನ ನಾನು ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಕಲ್ತಿದ್ದೀನಿ. ಓಕೆನಾ, ಹಾಗಿದ್ರೆ ನೀವು ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಅವರಿಗೆ ಅಂತ ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನೋಡೋಣ ಬನ್ನಿ. ಓಕೆ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಬೆಲ್ಟ್ ಹಾಕ್ಕೊಂಡಿದ್ದೀನಿ. ಓಕೆ, ನಾನು ಇಲ್ಲಿ ಮೋಟರ್ಗೆ ನಾನು ಹಾಕಿದಂಥ ಬೆಲ್ಟ್ನ ತೆಗೆದು ಚಕ್ರ ಏನಿದೆ ಇದು ಇದಕ್ಕೆ ನಾನು ಬೆಲ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ನಿಮ್ಮ ಬಳಿಯೂ ಕೂಡ ಮೋಟರ್ ಇಲ್ಲ ಅಂತಂದರೆ ನೀವು ಬೆಲ್ಟೆ ಹಾಕ್ಕೊಂಡಿರ್ತೀರಾ. ಓಕೆ, ಬನ್ನಿ, ಹಾಗಿದ್ರೆ ಒಂದು ಕೈಯಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ತೋರಿಸ್ತೀನಿ. ಇಲ್ಲಿ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಈ ಬೌಲ್ಗೆ ಇಟ್ಕೊಂಡು ನೀಡೋ ಥ್ರೆಡ್ನ ಕೆಳಗಡೆ ಇಟ್ಕೋತೀನಿ. ನೀವು ಅದೇ ರೀತಿ ಮಾಡ್ಕೊಳ್ಳಿ, ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಮೊದಲನೇದಾಗಿ ಫ್ರೇಮ್ಗೆ ಒಂದು ಕಾಟನ್ ಬಟ್ಟೆ ಅಥವಾ ಲೈನಿಂಗ್ ಬಟ್ಟೆ ಯಾವುದೇ ಇತ್ತು ಅಂದ್ರೂ ಹಾಕ್ಕೊಳ್ಳಿ. ನೀಟಾಗಿರುತ್ತೆ, ಸುತ್ತ ಟೈಟ್ ಮಾಡ್ಕೊಳ್ಳಿ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಕೈಯಿಂದ ಪ್ರೆಸ್ ಮಾಡ್ಕೋತೀನಿ. ಓಕೆನಾ, ಕೈಯಿಂದನೇ ಬ್ಯಾಲೆನ್ಸ್ ಮಾಡ್ತೀನಿ, ಬ್ರೇಕ್ ಪೆಡಲನ್ನು ಯೂಸ್ ಮಾಡೋದಕ್ಕೆ ಹೋಗಲ್ಲ.
ಓಕೆ ಗೈಸ್, ಇವಾಗ ಇಲ್ಲಿ ನೋಡ್ತಾ ಇರಬಹುದು ಒಂದೇ ಕೈಯಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಕೈಯಲ್ಲಿ ನಾನು ಬ್ಯಾಲೆನ್ಸ್ ಮಾಡಿ ಒಂದು ಲೀಪ್ ಡಿಸೈನ್ ಅನ್ನು ಇಲ್ಲಿ ಬಿಡ್ತಾ ಇದ್ದೀನಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರುತ್ತೆ. ತುಂಬಾ ಜನ ಕಮೆಂಟ್ಸ್ ಮಾಡಿದಿರಾ ನಮಗೆ ಬ್ರೇಕ್ ಪೆಡಲ್ ಸಿಗ್ತಾ ಇಲ್ಲ, ಮೋಟರ್ ಇನ್ನ ಕನೆಕ್ಷನ್ ಮಾಡ್ಕೊಡಿಸ್ಕೊಂಡಿಲ್ಲ ನಾವು, ಏನು ಮಾಡೋದು, ತುಂಬಾನೇ ಬೇಜಾರಾಗ್ತಾ ಇದೆ ನಮಗೆ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡಿದಿರಾ. ಒಂದಷ್ಟು ಜನ ಯಾವ ರೀತಿ ಅಂದ್ರೆ ಬ್ರೇಕ್ ಪೆಡಲ್ ಅಂದ್ರೆ 0 ಟು 5 ಬ್ಯಾಲೆನ್ಸ್ ಏನು ಮಾಡ್ತೀವಿ ಮಂಡಿಲ್ ನಾವು, ಆ ಒಂದು ಪಾರ್ಟ್ಸ್ ಇಲ್ದಿರಾ ನಾವು ಯಾವ ರೀತಿ ಕೈಯಲ್ಲಿ ಏನೇನೋ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡಿ ಪ್ಲೀಸ್ ಅಂತ ತುಂಬಾ ಜನ ಕೇಳ್ಕೊಂಡಿದ್ರಿ. ಓಕೆ, ಇದನ್ನ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ, ನೋಡಿ ಅಂದ್ರೆ ಅಬ್ಸರ್ವ್ ಮಾಡ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಒಂದೇ ಸಲ ಬರಲ್ಲ ಇದು ನಿಮಗೆ ಕಷ್ಟ ಅನ್ಸುತ್ತೆ, ಬಟ್ ಆದ್ರೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ. ಒಂದು ಆರಾಮಾಗಿ ನಿಧಾನಕ್ಕೆ ನಾವು ಬ್ಲೌಸ್ ಡಿಸೈನ್ ಮಾಡ್ಬಿಡ್ಬೋದು ಗೊತ್ತಾ. ಅಂದ್ರೆ ಇವಾಗ ನಾವು ಆರಿ ವರ್ಕ್ ಎಲ್ಲ ಮಾಡ್ತೀವಿ ನೋಡಿ, ಕೈಯಿಂದಾನೇ ಆರಿ ವರ್ಕ್ನೆಲ್ಲ ಮಾಡ್ತೀವಿ ನಾವು. 2 ದಿನ 3 ದಿನ ಟೈಮ್ ತಗೊಳ್ತೀವಿ ಒಂದು ಬ್ಲೌಸ್ನ ಪೂರ್ತಿ ಕಂಪ್ಲೀಟ್ ಮಾಡೋದಕ್ಕೆ. ಈ ರೀತಿ ನೀವು ಮಷೀನಲ್ಲಿ ಕೂಡ ನೀವು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಕಲ್ತ್ರೆ ಇದು ಒಂದು ದಿನದಲ್ಲೆಲ್ಲ ಒಂದು ಬ್ಲೌಸ್ ಫಿನಿಷಿಂಗ್ ಮಾಡ್ಬಿಡ್ಬೋದು. ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡ್ದಿರಾ ಬರಲ್ಲ ಇದು, ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ. ಮತ್ತೆ ಕೈ ನೋವು ಬರ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಇವಾಗ ನೋಡಿ ನಾನು ತುಂಬ ದಿನಗಳೇ ಆಗೋಗಿತ್ತು, ಒಂದು 5-6 ವರ್ಷಗಳೇ ಆಗೋಗಿತ್ತು ಈ ರೀತಿ ಬಿಡಿಸಿ, ಇವತ್ತು ನಿಮಗೋಸ್ಕರ ಇಲ್ಲಿ ಬಿಡಿಸ್ತಾ ಇದ್ದೀನಲ್ವಾ. ಹಾಗಾಗಿ ನನ್ನ ರೈಟ್ ಸೈಡ್ ಕೈ ನೋವು ಬರ್ತಾ ಇದೆ, ಅದು ಇಟ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಬಟ್ ಅವಾಗೆಲ್ಲ ನಂಗೆ ನೋವು ಬರ್ತಾನೆ ಇರಲಿಲ್ಲ, ತುಂಬಾನೇ ಆರಾಮಾಗಿ ಮಾಡ್ತಾ ಇದೆ. ಅಂದರೆ ಒಂದು 4-5 ದಿನ ನೋವು ಬರುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ 4-5 ದಿನ ಮೇಲೆ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ ಅಲ್ಲಿಗೆ. ನಾನಿಲ್ಲಿ ಒಂದು ಬೆಲ್ಟ್ ಏನಿದೆ ಅದನ್ನೆಲ್ಲ ತಂದು ನಿಮಗೋಸ್ಕರ ಹಾಕಿ ಈ ಒಂದು ಡಿಸೈನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಲೀಪ್ ಡಿಸೈನ್ ಕೂಡ ಎಷ್ಟು ಫಿನಿಷಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಅಂತ ಹೇಳಿ. ಆ ಒಂದು ಬ್ಯಾಲೆನ್ಸ್ ಅನ್ನೋದು ಎಲ್ಲೂ ಹೋಗಲ್ಲ ಕಲಿತ್ರೆ. ನಾವು ಅಂದ್ಕೊಳ್ತೀವಿ ತುಂಬ ದಿನ ಆಯಿತು, ಓ ಹಾಳಾಗಿದೆ ಡಿಸೈನ್, ಹೇಗೆ ಬರುತ್ತೋ ಏನೋ ಅಂತ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಪೂರ್ತಿ ಏನು ಮರ್ತಿರಲ್ಲ ನಾವು ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಲೀಫ್ ಶೇಪ್, ಅಲ್ಲಿ ಒಂದು ಲೀಫ್ ಶೇಪ್ ಇರ್ಬೋದು, ಹಾಗೆಯೇ ಒಂದು ಬುಟ್ಟಾಗಳಿರ್ಬೋದು, ಎಲ್ಲದನ್ನು ಕೂಡ ನಾನು ಇಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಬ್ಲೌಸ್ಗೆ ಬೇಕಾಗಿರುವಂಥ ಒಂದಷ್ಟು ಡಿಸೈನ್ಗಳ ಕೂಡ ಬಿಟ್ಟು ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ಹಾಗೆಯೇ ಸುಮಾರು ಡಿಸೈನ್ನ ಒಂದು 4-5 ಡಿಸೈನಲ್ಲಿ ನಾನು ಬಿಟ್ಟು ತೋರಿಸ್ತೀನಿ ನೋಡಿ. ಬಿಡ್ಬೋದು ಖಂಡಿತವಾಗಿಯೂ, ಆರಾಮಾಗಿ ನಾವು ಬ್ಯಾಲೆನ್ಸ್ ಮಾಡಿ ಬಿಡ್ಬೋದು, ಕಲ್ತ್ಕೊಳ್ಬೋದು, ತುಂಬ ಜನಕ್ಕೆ ಇದು ಯೂಸ್ ಆಗ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಅಂದರೆ ನೀವು ಕಾಲಲ್ಲಿ ಸ್ಪೀಡಾಗಿ ತುಳಿದಷ್ಟು ನಿಮಗೆ ಒಂದು ಡಿಸೈನ್ ಥಿಕ್ನೆಸ್ ಚೆನ್ನಾಗಿರುತ್ತೆ. ಕಾಲಲ್ಲಿ ನಾವು ಸ್ಪೀಡಾಗಿ ತುಳಿಬೇಕಾಗುತ್ತೆ, ಆವಾಗ ಡಿಸೈನ್ ಏನಾಗುತ್ತೆ ಮಂದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಗ ಬೇಗ ಮಾಡ್ಬೋದು ಡಿಸೈನ್ನ ನಾವು ನೋಡಿ. ಇದು ಎಸ್ ಆಕಾರದಲ್ಲಿ ಬಿಡಿಸ್ತಾ ಇರುವಂತಹ ಒಂದು ಡಿಸೈನ್, ಇದನ್ನು ಸ್ವಲ್ಪ ಜನ ಕಷ್ಟಪಡ್ತಾರೆ ಇದನ್ನು ಬಿಡಿಸೋದಕ್ಕೆ. ತುಂಬ ಪುಟ್ಟದಾಗಿ ಬಿಡಿಸ್ತಾ ಇದ್ದೀನಿ ನೋಡಿ. ಬ್ಲೌಸ್ಗಳಿಗೆ ನಾವು ಚಿಕ್ಕ ಚಿಕ್ಕದಾಗೆ ಬಿಡಿಸ್ಕೋಬೇಕು, ಕಲಿಯುವಾಗ ನಾನು ದೊಡ್ಡದಾಗಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತೀನಿ, ಬಟ್ ನಾವು ಕಲಿತಾದ್ಮೇಲೆ ಬ್ಲೌಸ್ಗಳಿಗೆ ಈ ರೀತಿ ಪುಟ್ಟದಾಗಿ ಬಿಡಿಸ್ಕೋಬೇಕು. ಎಸ್ ಆಕಾರದಲ್ಲಿ ಬರ್ತಾ ಇದೆ ನೋಡ್ತಾ ಇದ್ದೀರಾ, 1ನಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀನಿ, ಮತ್ತೆ 0 ಹೋಗ್ತೀನಿ, 0 ಇಂದ ಮತ್ತೆ 1, 2ನಲ್ಲಿ ಈ ರೀತಿ ತಗೊಳ್ತೀನಿ. ಈ ಡಿಸೈನ್ ಕೂಡ ಪ್ರಾಕ್ಟೀಸ್ ಮಾಡಿ, ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನ್. ಅಂದರೆ ಬ್ಲೌಸ್ಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಸ್ಲೀವ್ಸ್ಗಾಗ್ಬೋದು, ಬ್ಲೌಸ್ಗಾಗ್ಬೋದು, ಒಂದೊಳ್ಳೆ ಲುಕ್ ಕೊಡುತ್ತೆ ಈ ಒಂದು ಎಸ್ ಆಕಾರದಲ್ಲಿ ಬಿಡುವಂತಹ ಒಂದು ಡಿಸೈನ್ ಇದು. ನೋಡ್ತಾ ಇದ್ದೀರಲ್ಲ ಈ ರೀತಿ, ಅಂದರೆ ನಮಗೆ ಸ್ವಲ್ಪ ಕೈನೂ ಬರ್ತಾ ಇದೆ, ಹಾಗಾಗಿ ನಿಲ್ಲಿಸ್ತಾ ಇದ್ದೀನಿ, ಮೊದಲನೇ ದಿನ ಅಲ್ವಾ, ಹಾಗಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಯಾವ ಕೈ ನೋವು ಬರೋದಿಲ್ಲ, ಏನೂ ಇಲ್ಲ. ಮತ್ತು ಇನ್ನೊಂದು ಡಿಸೈನ್ನ ಬಿಡ್ತೀನಿ ನೋಡಿ ಇವಾಗ, ಅದು ಕೂಡ ತುಂಬಾ ಚೆನ್ನಾಗಿದೆ. ಆ ಒಂದು ಡಿಸೈನ್ನ ಕೂಡ ನಾವು ಬ್ಲೌಸ್ಗಳಿಗೆ ಮಾಡ್ತೀವಿ. ಇದು ಹೇಗೆ ಅಂದರೆ 0 ಇಂದ 5 ವರೆಗೂ ಹೋಗುವಂಥದ್ದು ಇದು, ಅಂದರೆ ಅರ್ಧ ಚಂದ್ರಾಕಾರದಲ್ಲಿ ಬರುವಂತಹ ಒಂದು ಡಿಸೈನ್ ಇದು. ನಮ್ಮ ಲೆಫ್ಟ್ ಸೈಡ್ ಕೈಯಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಸ್ಟ್ರೈಟಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಆವಾಗ ಮೂಡುವಂತಹ ಒಂದು ಡಿಸೈನ್ ಇದು. ಇದನ್ನು ಅಷ್ಟೇ ಮಂದಿಕೆ ಮಾಡಬೇಕಾಗುತ್ತೆ, ತೆಳುವಾಗಿ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ, ಮಂದಿಕೆ ಮಾಡಿ. ಬಟ್ ಈ ಒಂದು ಡಿಸೈನು ಸ್ವಲ್ಪ ಪ್ರಾಕ್ಟೀಸ್ ಅಂದರೆ ಬ್ಯಾಲೆನ್ಸ್ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಈ ಡಿಸೈನ್. ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ ಬ್ಯಾಲೆನ್ಸೇ ಸಿಕ್ಕಿರಲ್ಲ ಅವ್ರಿಗೆ, ಹಂಗಾಗಿ ಈ ಡಿಸೈನ್ ಅರ್ಧ ಚಂದ್ರಾಕಾರದಲ್ಲಿ ಬರಲ್ಲ, ಸ್ವಲ್ಪ ಆ ಕಡೆ ಇನ್ನೊಂದು ಡಿಸೈನ್ನ ಹೋಗಿಸ್ತಾರೆ ನೋಡಿ. ನಾನು ಒಂದೇ ಕೈಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಈ ಒಂದು ನಾನು ಮಾಡ್ತಾ ಇರುವಂತಹ ಒಂದು ಡಿಸೈನ್ ಎಲ್ಲ ನೋಡಿದ್ಮೇಲೆ ನಿಮಗೆ ಒಂದು ಹೋಪ್ ಬಂದಿರುತ್ತೆ, ಇಲ್ಲ ನಾನು ಮಾಡ್ಬೋದು, ನಂದಿನಿ ಅವ್ರು ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ತೋರಿಸ್ಕೊಡ್ತಾ ಇದ್ದಾರೆ, ಓ ಒಂದು ಕೈಯಲ್ಲಿ ಆರಾಮಾಗಿ ಮಾಡ್ತಾ ಇದ್ದಾರಲ್ಲ ಅವರು, 0 ಟು 5 ಒಂದು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಪ್ರೇಮ್ನ ನೋಡಿ ಒಂದೇ ಕೈಯಲ್ಲಿ ನಾವು ತಿರುಗಿಸ್ತಾ ಇದ್ದಾರೆ ಅಂತಂದರೆ ನಾವು ಕೂಡ ಮಾಡ್ಬೋದು ಅಂತ ಖಂಡಿತವಾಗೂ ನೀವು ಅಂದ್ಕೊಳ್ತೀರಾ. ಸ್ವಲ್ಪ ನಾವು ಸ್ಪೀಡಾಗಿ ತುಳಿಬೇಕಾಗುತ್ತೆ ಒಂದು ಪೆಡಲ್ನ, ಸ್ಪೀಡಾಗಿ ತುಳಿದಷ್ಟು ಡಿಸೈನ್ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮಂದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಬುಟ್ಟಗಳನ್ನ ಬಿಡಿಸ್ತಾ ಇದ್ದೀನಿ. ಬುಟ್ಟಗಳನ್ನ ಬಿಡಿಸ್ಬೇಕಾದ್ರೆ ನಾವು ತುಂಬ ಚಿಕ್ಕದಾಗೆ ಬಿಡಿಸ್ಕೋಬೇಕಾಗುತ್ತೆ, ತೀರಾ ದೊಡ್ಡ ದೊಡ್ಡದಾಗಿ ಬಿಡಿಸಿದ್ರೆ ಚೆನ್ನಾಗಿ ಕಾಣಲ್ಲ. ಓಕೆನಾ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಿಡಿಸಿ ಚೆನ್ನಾಗಿ ಕಾಣಿಸುತ್ತೆ. ಪ್ರಾಕ್ಟೀಸ್ ಮಾಡೋರ್ಗೂ ನಾನು ಹೇಳೋದು ಹಾಗೆಯೇ, ಚಿಕ್ಕ ಚಿಕ್ಕದಾಗಿ ಬುಟ್ಟಗಳನ್ನ ಬಿಡಿಸಿ, ಪ್ರಾಕ್ಟೀಸ್ ಮಾಡಿ, ತೀರಾ ದೊಡ್ಡ ದೊಡ್ಡದಾಗಿ ಬಿಡಿಸ್ಬೇಡಿ ಅಂತ. ನೋಡ್ತಾ ಇದ್ದೀರಲ್ಲ ಬುಟ್ಟಗಳನ್ನ ಕೂಡ ನಾನು ಯಾವ ರೀತಿ ಬಿಡಿಸ್ತಾ ಇದ್ದೀನಿ ಅಂತ. ಒಟ್ಟಾರೆ ನೀವು ಈ ವಿಡಿಯೋ ನೋಡಿದ್ಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ ಬಂದಿರುತ್ತೆ, ಓಕೆ ನಾನು ಕೂಡ ಮಾಡಬಲ್ಲೆ ಎಂಬ್ರಾಯ್ಡ್ರಿನ, ನನ್ನ ಹತ್ರ ಬ್ರೇಕ್ ಪೆಡಲ್ ಸೆಟ್ ಸಿಗದೇ ಇದ್ರೆ ಏನಂತೆ, ಮೋಟಾರ್ ಇನ್ನೂ ಪಿಟ್ ಮಾಡಿಸ್ಕೊಳ್ದಿದ್ರೆ ಏನಂತೆ,
ಒಟ್ಟಾರೆ ನಾನು ಕೂಡ ಎಂಬ್ರಾಯ್ಡ್ರಿ ಮಾಡಬಲ್ಲೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಇವಾಗ ನಿಮ್ಗೆ ಅನಿಸಿರುತ್ತೆ ಅಂತ ಭಾವಿಸ್ತೀನಿ. ನೋಡಿದ್ರಲ್ಲ ಈ ರೀತಿ ಬಂದಿದೆ ಈ ಒಂದು ಡಿಸೈನ್ ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಬಂದಿಲ್ವಾ? ಹೇಗೆ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಒಂದು ಓಪ್ ಇದೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ತುಂಬ ಜನಕ್ಕೆ ಪಾಪ ಇನ್ನು ಮೋಟಾರ್ ಅಳವಡಿಸ್ಕೊಂಡಿರಲ್ಲ, ಅವ್ರಿಗೆಲ್ಲ ಬೇಜಾರಾಗಿರುತ್ತೆ ಯಾವ ರೀತಿನಪ್ಪ ಎಂಬ್ರಾಯ್ಡ್ರಿ ಮಾಡೋದು ಅಂತ. ಅವ್ರಿಗೆಲ್ಲ ಇವಾಗ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ. ಓಕೆ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ಒಂದು ಡಿಸೈನ್. ಅಂತಂದರೆ ಏನಾಗುತ್ತೆ ಅಂತಂದರೆ ಒಂದು 5-6 ವರ್ಷಗಳೇ ಆಗೋಯಿತು ನನಗೆ ಆ ಒಂದು ಬ್ಯಾಲೆನ್ಸ್ ತಪ್ಪಿ. ಅಂತಂದರೆ ಕೈನೋವು ಬರುತ್ತೆ, ಹಿಂಗೆ ಇಟ್ಕೊಂಡು ಮಾಡೋದು ಸ್ವಲ್ಪ ಅಂದರೆ ಒಂದು 5-6 ವರ್ಷ ಆಗೋಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕೈನೋವು ಬರುತ್ತೆ, ಸ್ವಲ್ಪ ಅಂದರೆ ಬ್ಯಾಲೆನ್ಸ್ ತಪ್ಪಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಷ್ಟು ಡಿಸೈನ್ ಬಂದಿದೆ, ನೀವೆಲ್ಲ ತೋರಿಸ್ಕೊಡಿ ಅಂತ ಕೇಳ್ತಿದ್ದಕ್ಕೆ ತೋರಿಸ್ಕೊಂಡಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಥರದ ಕೈ ನೋವು ಕೂಡ ಬರೋದಿಲ್ಲ, ಅಂದರೆ ಬ್ಯಾಲೆನ್ಸ್ ಅಂದರೆ ಪ್ರಾಕ್ಟೀಸ್ ಆಗಿಬಿಡ್ತೀವಿ ನಾವು. ಅದಕ್ಕೇನೆ ಯಾರೆಲ್ಲ ಮೋಟ್ರ್ ಇನ್ನ ಹಾಕ್ಸ್ಕೊಂಡಿಲ್ಲ, ಯಾರೆಲ್ಲ ಇನ್ನ ಪೆಡಲ್ನ ಹಾಕ್ಸ್ಕೊಂಡಿಲ್ಲ, ಬ್ರೇಕ್ ಪೆಡಲ್ನ, ಅದನ್ನ ಆರಾಮಾಗಿ ನೀವು ಈ ರೀತಿ ಎಂಬ್ರಾಯ್ಡ್ರಿ ಮಾಡ್ಬೋದು. ಏನಿಲ್ಲ ಅಂದ್ರೂ ಕೂಡ ಆರಾಮಾಗಿ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯಿತು, ಹಾಗೆಯೇ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಷ್ಟಿತ್ತು ಅಂದರೆ ಇದನ್ನು ನಾನು ನಿಮಗೆ ತೋರಿಸ್ಕೊಡ್ಬೇಕಿತ್ತು, ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಒಂದು ಕಾಲಲ್ಲೇ ತುಳ್ಕೊಂಡು ಒಂದು ಕೈಯಿಂದ ರೈಟ್ ಸೈಡ್ ಕೈಯಿಂದ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಲೆಫ್ಟ್ ಸೈಡ್ ಕೈಯಲ್ಲೇ ಒಂದು ಬ್ಯಾಲೆನ್ಸ್ ಮಾಡಿ ಎಂಬ್ರಾಯ್ಡ್ರಿನ ಬಿಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಶನ್ ತಪ್ಪದಿರ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬೈ ಬಾಯ್.